ಈ ಎರಡು ಆಲದ ಮರಗಳು ಆಯುಕಾದಲ್ಲಿಯೇ ವಾಚನಾಲಯ ಮತ್ತು ಇನ್ಸ್ಟ್ರೂಮೆಂಟ್ ಬ್ಲಾಕ್ಗಳು ಎದುರಿಗೆ ಕಾಣುತ್ತವೆ. ಮೋಜಿನ ಸಂಗತಿ ಎಂದರೆ ಈ ಸಂಸ್ಥೆಗಿಂತ ಇವು ಬಹು ಪುರಾತನ ಕಾಲದ ಮರಗಳಿವೆ. ಇವು ರೋಷೆಲೋಬ್ ಉದ್ಯಾನದ ಗಿಡಗಳಿವೆ. ಯಾವುದಾದರೂ ಕಟ್ಟಡವನ್ನು ಕಟ್ಟುವಾಗ ಆರ್ಕಿಟೆಕ್ಟ್ಸ್ ಮೊದಲ ಕೆಲಸವೆಂದರೆ ಬಯಲಲ್ಲಿ ಎಲ್ಲ ಗಿಡಗಳನ್ನು ಗಂಟಿ ಮರಗಳನ್ನು ಕಡಿದು ನೆಲಸಮ ಮಾಡುವುದು. ಆದರೆ ಆಯುಕಾದಲ್ಲಿ ಹೀಗೆ ಆಗಲಿಲ್ಲ. ಸಂಸ್ಥೆಯ ಸಂಸ್ಥಾಪಕರು ಈ ಮರಗಳನ್ನು ನೋಡಿ ಅಚ್ಚರಿಪಟ್ಟರು ಮತ್ತು ಇವುಗಳನ್ನು ಉಳಿಸಬೇಕೆಂದು ನಿಶ್ಚಯಿಸಿದರು. ಅದರಂತೆ ಈ ಮರಗಳ ಸುತ್ತಲೂ ಕಟ್ಟಡಗಳು ನಿಂತವು ಹಾಗೂ 25 ವರ್ಷಗಳವರೆಗೆ ಈ ಮರಗಳು ಹಾಗೆಯೇ ನಿಂತಿವೆ. ಈ ಗಿಡಗಳು ರೋಷೆಲೋಬ್ ಉದ್ಯಾನದ ಅಂಗಗಳು. ರೋಷೆಲೋಬ್ ಉದ್ಯಾನದ ಹೆಸರು ಕಲ್ಪನೆ ಏನು? ಈ ಗಿಡಗಳ ಆಕಾಶದಲ್ಲಿಯ ತಾರೆಗಳೆಂದು ಕಲ್ಪನೆ ಮಾಡಿ. ಇವುಗಳಿಗೆ ನಾವು ಬೈನರಿ ಸ್ಟಾರ್ ಸಿಸ್ಟಮ್ ಎಂದು ಅನ್ನಬಹುದು. ಈ ಚಲನಚಿತ್ರವು ಎರಡು ತಾರೆಗಳ ಹಾಗೂ ಅವುಗಳ ಗುರುತ್ವಾಕರ್ಷಣೆಯಿಂದಾಗಿ ಹೇಗೆ ಸುತ್ತುತ್ತವೆ ಎಂಬುದನ್ನು ತೋರಿಸುತ್ತದೆ. ಈ ಉದ್ಯಾನದ ಕಲ್ಪನೆಯಲ್ಲಿ ಒಂದು ಗಿಡವು ಇನ್ನೊಂದು ಗಿಡದ ತಾರೆಯ ತಯಾರದ ಎರಡರಷ್ಟೇ. ಪ್ರತಿಯೊಂದು ತಾರೆಯ ಹತ್ತಿರ ಗುರುತ್ವ ಕ್ಷೇತ್ರವಿದ್ದು ಆ ಕ್ಷೇತ್ರದಲ್ಲಿ ಬರುವ ಯಾವುದೇ ವಸ್ತು ಈ ಗುರುತ್ವ ಬಲವನ್ನು ಅನುಭವಿಸುವುದು. ಎರಡು ಜೋಡಿಯಾದ ತಾರೆಗಳು ಸುತ್ತು ಹಾಕುತ್ತಿದ್ದಾಗ ಅವುಗಳ ಕ್ಷೇತ್ರದಲ್ಲಿ ಮತ್ತು ಕ್ಷೇತ್ರದ ಸೀಮೆಯಲ್ಲಿ ಏನಾಗುತ್ತದೆ ಎಂಬುದನ್ನು ಕಲ್ಪನೆ ಮಾಡಿ. ಈ ಸೀಮೆಯೇ ರೋಷೆಲೋಬ್. ಈ ಸೀಮೆ ಇಂಗ್ರೇಜಿಯಲ್ಲಿಯ 8 ಅಂಕಿಯಂತೆ ಕಾಣುವುದು. ಇದು ಕಪ್ಪು ಕಲ್ಲುಗಳಿಂದ ಮಾಡಿದೆ. ಈ ಸೀಮೆಯಲ್ಲಿ ಸ್ಟಾರ್ ಬಂದರೆ ಅದರ ಮೇಲೆ ಗುರುತ್ವ ಬಲದ ಪರಿಣಾಮವಾಗಲೇಬೇಕು. ರೋಷೆಲೋಬದ ಬಲಕ್ಕೆ ಇದ್ದರೆ ಬಲಭಾಗದಲ್ಲಿ ಹಾಗೂ ಎಡಕ್ಕೆ ಇದ್ದರೆ ಎಡಭಾಗದಲ್ಲಿ ಪರಿಣಾಮವಾಗುವುದು. ನಾವು ಬೈನರಿ ಸ್ಟಾರದ ಅಭ್ಯಾಸ ಏಕೆ ಮಾಡುತ್ತೇವೆ? ರೋಷೆಲೋಬದ ಮಹತ್ವವೇನು? ಇದನ್ನು ತಿಳಿದುಕೊಳ್ಳಲು ಸೂರ್ಯನು ಕೂಡ ಒಂದು ತಾರೆ ಎಂಬುದು ಗೊತ್ತಿರಬೇಕು. ಆದರೆ ಇದು ಒಂದು ಅಪವಾದದ ತಾರೆ. ಇದರ ಜೊತೆ ಏನೂ ಇಲ್ಲ. ಆದರೆ ಉಳಿದ ತಾರೆಗಳು ಜೋಡಿಯಾಗಿ ಇಲ್ಲವೇ ಗುಂಪಾಗಿ 3, 4, 5, 8 ಗುಂಪಿನಲ್ಲಿ ಇರುತ್ತವೆ. ಇಲ್ಲಿ ಇವುಗಳಿಗೆ ಜೀವಮಾನದಲ್ಲಿವರೆಗೆ ತಮ್ಮ ಬಲಗಳ ಸಮತೋಲನವನ್ನು ಮಾಡುತ್ತಾ ಇರಬೇಕಾಗುತ್ತದೆ. ಒಂದು ತಾರೆಯ ಗುರುತ್ವ ಬಲ ಇನ್ನೊಂದನ್ನು ಜಗುತ್ತದೆ. ಆಗ ತಾರೆಗಳ ಮಧ್ಯದಲ್ಲಿರುವ ಅಣುಗಳು ವಿಸ್ತಾರವಾಗುತ್ತವೆ. ಹೀಗಾಗಿ ತಾರೆಗಳಲ್ಲಿರುವ ಹೈಡ್ರೋಜನ್ ಮುಗಿಯುತ್ತಾ ಬರುತ್ತದೆ. ಆಗ ಕೇವಲ ಬಾಹ್ಯದಲ್ಲಿರುವ ಗುರುತ್ವ ಶಕ್ತಿ ಕೆಲಸ ಮಾಡುತ್ತದೆ. ಹೀಗಾಗಿ ತಾರೆ ಕುಗ್ಗುತ್ತದೆ. ಬಾಹ್ಯಭಾಗವು ಡೆನ್ಸ್ ಆಗುತ್ತದೆ. ಆಗ ಹೈಡ್ರೋಜನದ ಜ್ವಲನದಿಂದಾಗಿ ಹೀಲಿಯಂ ತಯಾರಾಗುತ್ತದೆ. ಈಗ ಸ್ಟಾರದ ಪ್ರಕಾಶ ಹೆಚ್ಚುತ್ತದೆ. ತಾರೆ ವಿಸ್ತಾರವಾಗುತ್ತದೆ. ಇದಕ್ಕೆ ರೆಡ್ ಜಯಂಟ್ ಫೇಸ್ ಎಂದು ಹೆಸರು. ಈಗ ಸ್ಟಾರ್ ರೋಷೆಲೋಬದಕ್ಕಿಂತ ಚಿಕ್ಕದಾಗುತ್ತದೆ. ರೆಡ್ ಲೆನ್ಸ್ ಆ ರೋಷೆಲೋಬನ್ನು ತುಂಬುತ್ತದೆ. ಆಮೇಲೆ ಅದರ ಸ್ವಲ್ಪ ಬಲವು ರೋಷೆಲೋಬದ ಇನ್ನೊಂದು ಬದಿಗೆ ಸರಿಯುತ್ತದೆ. ಇಲ್ಲಿ ಮಾಸ್ ಟ್ರಾನ್ಸ್ಫರ್ ಆಗುತ್ತದೆ. ಇದು ಆದಾಗ ನ್ಯೂಟ್ರಾನ್ ಸ್ಟಾರ್ದಂತಹ ಬಲವಾದ ಸ್ಟಾರ್ ಇಲ್ಲವೇ ಕೃಷ್ಣ ವಿವರಗಳು ತಯಾರಾಗುತ್ತವೆ. ವಸ್ತುವಿನ ಗಾತ್ರ ಕುಗ್ಗಿ ಉಷ್ಣತೆ ಹೆಚ್ಚುತ್ತಾ ಹೋಗುವುದು ಮತ್ತು ಅಲ್ಲಿಂದ ಕ್ಷಕಿರಣಗಳು ಹೊರಬರುವವು. ಈ ಕಿರಣಗಳನ್ನು ನಾವು ಪೃಥ್ವಿಯ ಮೇಲಿಂದ ನೋಡಬಹುದು. ಇತ್ತೀಚಿನ ಆಸ್ಟ್ರೋನಾಟ್ ಆಸ್ಟ್ರೋಸ್ಯಾಟ್ದಲ್ಲಿ ಈ ಎಕ್ಸ್ರೇಯನ್ನು ಕಂಡುಹಿಡಿಯುವ ಸೌಕರ್ಯವಿದೆ. ಬೈನರಿ ಸ್ಟಾರ್ದಿಂದಾಗಿ ನಾವು ತಾರೆಯ ಭಾರವನ್ನು ಗುರುತಿಸಬಹುದು. ಒಂದೇ ತಾರೆ ಇದ್ದರೆ ಇದು ಶಕ್ಯವಾಗುತ್ತಿರಲಿಲ್ಲ. ಸ್ಟಾರದ ತೂಕದಿಂದ ಎಷ್ಟು ಕಾಲದವರೆಗೆ ಇದು ಇದೆ ಎಂಬುದು ಕೂಡ ಗೊತ್ತಾಗುವುದು. ಇದೆಲ್ಲವನ್ನು ನಾವು ಇಲ್ಲಿಯ ರೋಷೆಲೋಬದ ಉದ್ಯಾನದಲ್ಲಿ ಕುಳಿತು ಊಹಿಸಬಹುದು ಮಾತ್ರ ಈ ಗಿಡಗಳನ್ನು ನೋಡಲು ಕಲ್ಪನೆ ಮಾಡಬಹುದು. ಇಲ್ಲದಿದ್ದರೆ ಇದು ಶಕ್ಯವಾಗುತ್ತಿರಲಿಲ್ಲ.